नमस्कार, गुड आफ्टरनून। इदु मध्याह्नद अग्रवार्ते, निम्मोंदिगे नानु हरीश नागराज। अफ्घानिस्तानवन्न आक्रमण माड्कोंडिद्दायितु, ईग अवरु तालिगन् साम्राज्यवन्न कट्टुत्ता इद्दारे। आदरे ईग अल्लिरोरु होरगे एस्केप आगबेकु अथवा होरगे बरबेकु, अवर रक्षणे आगबेकु। अफ्घानिस्तानदिंद कन्नडिगर रक्षणेगे सर्कस् नडेयता इदे। काबूल्नल्लि सिक्काकोंडिद्दारे सुमारु 50 जन कन्नडिगरु। ಭಾರತಕ್ಕೆ ಕರ್ಕೊಂಡು ಬರೋದಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ। ಬ್ರೇಕಿಂಗ್ ನ್ಯೂಸ್। ಇವತ್ತು ಸಂಜೆ ಅಥವಾ ನಾಳೆ ಕರ್ನಾಟಕಕ್ಕೆ ಕನ್ನಡಿಗರು ಬರ್ತಾರೆ ಅಂತ ಇನ್ಫರ್ಮೇಷನ್ ಇದೆ। ಅಫ್ಘಾನಿಂದ ಹೆಚ್ಎಲ್ ನಿಲ್ದಾಣಕ್ಕೆ ಬರುತ್ತಂತೆ ವಿಮಾನ। ಏರ್ಪೋರ್ಟ್ ಅಧಿಕಾರಿಗಳಿಂದ ಉನ್ನತ ಮೂಲಗಳ ಮಾಹಿತಿ ಕೂಡ ಸಿಗ್ತಾ ಇದೆ। ಈಗಾಗಲೇ ದೆಹಲಿಯಿಂದ ಅಫ್ಘಾನಿಸ್ತಾನಕ್ಕೆ ವಿಮಾನ ಕಳಿಸಿಕೊಡಲಾಗಿದೆ। ಈಗಾಗಲೇ ಅಫ್ಘಾನ್ ನಲ್ಲಿದ್ದ ರೀಜನಲ್ ಪಾಸ್ಪೋರ್ಟ್ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದಾರೆ ಕನ್ನಡಿಗರು। ನೋಡಲ್ ಆಫೀಸರ್ ಎಡಿಜಿಪಿ ಉಮೇಶ್ ಅವರನ್ನು ಸಂಪರ್ಕಿಸಿದ್ದಾರೆ ಕೆಲವು ಕನ್ನಡಿಗರು। ಚಿಕ್ಕಮಗಳೂರಿನ ಎನ್ಆರ್ಪುರ ನಿವಾಸಿ ರಾಬರ್ಟ್ ಅನ್ನೋರು ಅಫ್ಘಾನ್ ನಲ್ಲಿ ಇದ್ದಾರೆ ಕನ್ನಡಿಗ। ಮಾರತಹಳ್ಳಿ ನಿವಾಸಿ ಹಿರೇಕ್ ದೇಶಮುಖ್ ಅವರು ಕೂಡ ಅಲ್ಲೇ ಇದ್ದಾರೆ। ಬಳ್ಳಾರಿ ನಿವಾಸಿ ತನ್ವೀರ್ ಬೆಲ್ಲಾರಿ ಅಬ್ದುಲ್ ಅಲ್ಲೇ ಇದ್ದಾರೆ। ಬೆಂಗಳೂರು ಮೂಲದ ಅಶ್ವಥಿ ಅಲ್ಲೇ ಇದ್ದಾರೆ। ಮಂಗಳೂರು ಮೂಲದ ವಿನ್ಸೆಂಟ್ ಹಾಗೂ ಜರೋನಿ ಸಿಕ್ವೇರಿಯಾ ಅನ್ನೋರು ಕೂಡ ಅಲ್ಲೇ ಇದ್ದಾರೆ। ಕಂಟ್ರೋಲ್ ರೂಮ್ ಅನ್ನು ಸಂಪರ್ಕ ಮಾಡಿದ್ದಾರೆ, ದೈಟಮ ರಕ್ಷಣೆ ಮಾಡಿ ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರಂತೆ। ಅಫ್ಘಾನಿಸ್ತಾನದ ಕರಾಳತೆಯನ್ನು ಬಿಚ್ಚಿಟ್ಟಿದ್ದಾನೆ ಮಗದೋರ್ವ ಕನ್ನಡಿಗ। ಕಾಬೂಲ್ನಿಂದ ಪಾರಾಗ್ ಬಂದಂತ ಉಡುಪಿ ಮೂಲದ ಜಾನ್ ಅಫ್ಘಾನ್ನಲ್ಲಿ ಕೆಲಸ ಮಾಡುತ್ತಿದ್ದ। ಉಡುಪಿ ಮೂಲದ ಜಾನ್ ಆತ ಹೇಳಿರೋ ಹೇಳಿಕೆ ಬ್ರೇಕಿಂಗ್ ನ್ಯೂಸ್। ಪೆಟ್ರೋಲಿಯಂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಈ ಜಾನ್ ಅನ್ನೋನು ಉಡುಪಿ ಮೂಲದವನು। ಉಗ್ರರು ಕಾಬೂಲ್ಗೆ ಬರೋ ಸಾಧ್ಯತೆ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ। ವಿಮಾನದಲ್ಲಿ ಕುಳಿತ ಅರ್ಧ ಗಂಟೆಯಲ್ಲೇ ಅಲ್ಲಿನ ಎಲ್ಲ ಚಿತ್ರಣ ಬದಲಾಗೋಯ್ತು ಸರ್ ಅಂತಿದ್ದ। ನಾವು ವಿಮಾನ ಏರಿದ ಅರ್ಧ ಗಂಟೆಯಲ್ಲೇ ಗಲಭೆ ಶುರುವಾಯಿತು। ದೇವರ ದಯೆ, ನಾವು ಬದುಕು ಬಂದ್ವಿ ಸರ್ ಅಂತ ಅವನು। ಉಡುಪಿ ತಾಲೂಕಿನ ಮಲ್ಪೆ ನಿವಾಸಿ ಜಾನ್ ಹೇಳಿಕೆ ಇದು। ನಮ್ಮ ಎಲ್ಲ ಕಡೆ ನಮ್ಮ ಒಂದು 10 ದೇಸಿಂದ ನಮ್ಮ ಎಲ್ಲ ಬ್ರಾಂಚಸ್ಗಳನ್ನೆಲ್ಲ ಅವರು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಿದ್ದಾರೆ। ಆವಾಗ ಲಾಸ್ಟ್ ಉಳಿದಿದ್ದು ನಮ್ದು ಎಲ್ಲ ಕಡೆ ಅಂದರೆ ಮಜಾರ್ ಅಲ್ಲಿ ತುಂಬ ನಮ್ಮದು ಕಂಪೆನಿದು ಬ್ರಾಂಚಸ್ ಅಂತ ಅಂದರೆ ಏರ್ಪೋರ್ಟಲ್ಲಿ ಏರ್ಪೋರ್ಟು ಕ್ಯಾಪ್ಚರ್ ಮಾಡುವಾಗ ನಮ್ಮದು ಬ್ರಾಂಚಸ್ ಹೋಯಿತು ಅವರೊಟ್ಟಿಗೆ। ಲಾಸ್ಟಿಗೆ ಉಳಿದಿದ್ದು ನಮ್ಮದು ಕಾಬೂಲ್ ಬ್ರಾಂಚ್ ಮಾತ್ರ। ಆದರೂ ನಾವು ಎನಿಸಿದ್ದೆವು ಕಾಬೂಲಿಗೆ ಯಾರು ಬರಲಿಕ್ಕಿಲ್ಲ ಅಂತೇಳಿ, ಅಂದರೆ ಕಾಬೂಲು ತುಂಬ ಮಿಲಿಟ್ರಿ ಮತ್ತು ಸ್ಪೆಷಲ್ ಫೋರ್ಸ್ ಪೊಲೀಸ್ ಎಲ್ಲ ಅಲ್ಲಿ ಎಲ್ಲ ಸರೌಂಡಿಂಗ್ಸಲ್ಲಿ ಇದ್ದರು, ಏನು ಮಾಡಲಿಕ್ಕಿಲ್ಲ। ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಇತ್ತು ಪೊಲೀಸ್ ಇದರದ್ದು, ಪೊಲೀಸ್ ಹೆಡ್ ಕ್ವಾರ್ಟರ್ಸ್, ಎಲ್ಲ ಪ್ರೊಟೆಕ್ಷನ್ ಇತ್ತು। ಆದರೆ ಅಲ್ಲಿ ಬರಲಿಕ್ಕೆ ಎಲ್ಲ ಹೇಳ್ತಿದ್ರು ಇಲ್ಲಿ ಏನಾಗೋದಿಲ್ಲ ಅಂತೇಳಿ। ಬಟ್ ಲಾಸ್ಟ್ ಮೂಮೆಂಟಿಗೆ ನಮ್ಮ ಬಾಸ್ ನನಗೆ ಮೆಸೇಜ್ ಮಾಡಿದರು, ನಮ್ಮ ಗ್ರೂಪಿಗೆ ಮೆಸೇಜ್ ಮಾಡಿದರು, ಇವನಿಗೆ ಕೂಡಲೇ ಟಿಕೆಟ್ ಮಾಡಿ ಅಂತೇಳಿ। ಟಿಕೆಟ್ ಮಾಡಿ ಇಂಡಿಯಾದಲ್ಲಿ ಸ್ಟ್ಯಾಂಡ್ ಬೈ ನಿಲ್ಸ್ ಅಂತ ಹೇಳಿದರು ನನಗೆ। ಕೂಡಲೇ ಟಿಕೆಟ್ ಮಾಡಿದರು, ನಾನು 15 ತಾರೀಕು ಅಲ್ಲಿಂದ ಹೊರಟು ಫ್ಲೈಟಲ್ಲಿ ಕೂತು ಒಂದು ಅರ್ಧ ಗಂಟೆಯಲ್ಲಿ ಇದು ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್ ನೋಡಿದ್ರೆ। ಈಗ ಇದನ್ನು ಈಗ ನಾನು ಇಲ್ಲಿ ಬಂದು ನೋಡುವಾಗ ದೇವರು ನನ್ನನ್ನು ಒಂದು ರೈಟ್ ಟೈಮಲ್ಲಿ ನನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಅಂತೇಳಿ, ಇದು ದೇವರದೇ ಕಾರ್ಯ ಅಂತ ಹೇಳಬೇಕು, ಮತ್ತೇನು ಇದು ನಮ್ಮಿಂದ ಸಾಧ್ಯ ಇಲ್ಲ। ದೇವರು ಕರೆಕ್ಟ್ ಟೈಮಲ್ಲಿ ನನಗೆ ಅವರ ಹತ್ರ ಮಾತಾಡಿದ್ದಾರೆ, ಯಾಕಂದರೆ ನನ್ನ ಬಾಸ್ ಅವರು ನಾನು 15 ದಿವಸ ಆಗಿದ್ದು ಹೋಗಿ ವೆಕೇಷನಿಂದ ವಾಪಸ್ ಹೋಗಿ 15 ದಿವಸಲ್ಲಿ ಅವರು ಮತ್ತೆ ಈಗ ಕಳಿಸ್ಬೇಕಂತ ಹೇಳಿದರೆ ಅಲ್ಲಿ ಯಾರು ಇರಲಿಲ್ಲ ಮೇಂಟೈನ್ ಮಾಡಲಿಕ್ಕೆ, ಅದಕ್ಕೆ ಅವ್ರು ಹೇಳಿದರು ನೀನು ಹೋಗಂತೇಳಿ। ಅಂದರೆ ನಾನೆನಿಸೋದು ದೇವರವ್ರ ಹತ್ರ ಮಾತಾಡಿದ್ದಾರೆ, ಅವರಿಗೆ ಅವರೇ ನನ್ನ ದೇವರೇ ನನ್ನ ನೀವು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ। ದಿನಚರಿ ಹೇಗಿರ್ತಾ ಇತ್ತು ಅಲ್ಲಿ, ಜನಜೀವನ ಹೇಗೆ ಅಲ್ಲಿ? ಅಂದರೆ ನಾನು ನನ್ನೊಟ್ಟಿಗೆ ಎಲ್ಲ ಲೋಕಲ್ ವರ್ಕರ್ಸ್, ನಾನು ಮತ್ತು ಇನ್ನೊಬ್ಬರು ನಾವು ಇಂಡಿಯನ್ಸ್ ಅಲ್ಲಿ ಇಬ್ಬರೇ ಇರೋದು, ಇನ್ನೊಬ್ಬರು ಅವರು ವೆಕೇಷನ್ಗೆ ಬಂದಿದ್ದಾರೆ, ನನಗೆ ಒಬ್ಬನಿದ್ದೆ ಅಲ್ಲಿ ಇರುವಾಗ। ನಾನೀಗ ನನ್ನ ಇದ್ರೆ ಅಂದರೆ ನಾನು ಈಗಲೂ ಅಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದೇನೆ, ಅಂದರೆ ನಾನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದೆ, ನಾನು ಒಂದು ಫ್ಯಾಮಿಲಿ ಥರ ಇದ್ದೆ ಅಲ್ಲಿ, ಅವರು ನನ್ನ ಬಾಸ್ ನಮಗೆಲ್ಲ ನಾವು ಒಂದು ಫ್ಯಾಮಿಲಿ ಥರ, ಅವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ। ಹೌದು, ನನಗೆ ಅಂದರೆ ಇಯರ್ಲಿ 4 ವೆಕೇಷನ್ ಕೊಟ್ಟಿದ್ದಾರೆ, ಬಟ್ ನಾನು ತಗೊಂಡಿದ್ದು 3 ವೆಕೇಷನ್, 3 ವೆಕೇಷನ್ಗೆ ಬರ್ತಿದ್ದೆ ನಾನು, ವರ್ಷಕ್ಕೆ 3 ವೆಕೇಷನ್, ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವರು। ಇದು ಉಡುಪಿಯ ಜಾನ್ ಹೇಳಿಕೆ।
ಅಫ್ಘಾನಿಸ್ತಾನದಲ್ಲಿ ಕನ್ನಡಿಗರು ಸಿಕ್ಕಾಕೊಂಡಿರೋ ವಿಚಾರ ಇದೀಗ ಬರ್ತಿರೋ ಸುದ್ದಿ. ಕೇಂದ್ರ ಸರ್ಕಾರ ಆ ಸಿಕ್ಕಾಕೊಂಡವರ ರಕ್ಷಣೆಗೆ ಮುಂದಾಗಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆ ಭಯೋತ್ಪಾದನೆ ಎಲ್ಲಿದೆ ಅನ್ನೋದಕ್ಕೆ ಅಫ್ಘಾನಿಸ್ತಾನ ಒಂದು ಉದಾಹರಣೆ. ಯಾವುದೋ ಕಾಲದಲ್ಲಿ ನಡೀತಾ ಇತ್ತು ಅಂತ ಹೇಳ್ತಾ ಇದ್ವಿ, ಆದ್ರೆ ಇದೀಗ ನಾವು ಕೂಡ ನೋಡ್ತಾ ಇದ್ದೀವಿ ಅಂತ ಶೋಭಾ ಕರಂದ್ಲಾಜೆ ಅವರು ಮಾತು ಶುರು ಮಾಡಿದ್ರು. ಇನ್ನು ಸಿ ಟಿ ರವಿಯವರು ಕೂಡ ಕನ್ನಡಿಗ ರಕ್ಷಣೆ ಬಗ್ಗೆ ಮಾತಾಡಿದ್ದಾರೆ. ಅವರಿಬ್ಬರು ಏನು ಮಾತಾಡಿದ್ರು ಬನ್ನಿ ನೋಡೋಣ. ಮೋದಿಜಿಕ ನೇತೃತ್ವ ಸರ್ಕಾರ ಸಭಿ ಭಾರತೀಯೋ ಸುರಕ್ಷಿತ ರಕ್ಷಣೆ ಕೇಲಿಯೆ ಅವ್ರ ಸುರಕ್ಷಿತ ವಾಪಸ್ ಲಾನೆ ಕಲಿಯೇ ಕಾಮ ಕರ್ ರಹಾ ಹೇ. ಸ್ಪೆಷಲ್ ರಿಸ್ಕ್ ಕರ್ಕೆ ಸುರಕ್ಷಿತ ಲಾನೆ ಕಾ ಕಾಮ ಖುದ್ದು ಮೋದಿ ಜೀನೇ ಮಾನಿಟರ್ ಕರ್ ರಹಾ ಹೇ. ಉನ್ಕೆ ನೇತೃತ್ವ ಮೇ ದುನಿಯಾ ಭರ ಭಾರತೀಯ ಲೋಗ ಸುರಕ್ಷಿತ ಹೇ. ಮೋದಿ ಜಿ ಕಾ ನೇತೃತ್ವ ಕಾ ಸರ್ಕಾರ ಮೋದಿ ಜಿ ಅವರ ನೇತೃತ್ವದ ಈ ಸರ್ಕಾರ ಖುದ್ದು ಅವರೇ ಮಾನಿಟರ್ ಮಾಡ್ತಿದ್ದಾರೆ. ಅವ್ರನ್ನ ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಬರುವಂಥ ಕೆಲಸ ನಾವು ಮಾಡ್ತೀವಿ ಮಾಡ್ತಿದ್ದಾರೆ. ಇದು ಸಿ ಟಿ ರವಿಯವರ ಹೇಳಿಕೆ. ಅಫ್ಕೋರ್ಸ್ ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಭಯೋತ್ಪಾದನೆ ಎಲ್ಲಿದೆ ಅಂತ ಯಾರಾದರೂ ಕೇಳಿದ್ರೆ ಅದು ಅಫ್ಘಾನಿಸ್ತಾನದಲ್ಲಿದೆ, ಅದೇ ಸದ್ಯಕ್ಕಿರೋ ದೊಡ್ಡ ಉದಾಹರಣೆ. ಆದರೆ ಈಗಾಗಲೇ ನಾವು ಅವ್ರನ್ನ ಕ್ಷೇಮವಾಗಿ ಕರ್ಕೊಂಬರೋದಕ್ಕೆ, ಯಾರು ಸಿಕ್ಕಾಕೊಂಡಿದ್ದಾರೋ ಅವ್ರನ್ನ ವಾಪಸ್ ಕರ್ಕೊಂಬರೋಕ್ಕೆ ಎಲ್ಲ ರೀತಿಯ ತಯಾರಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋದು ಶೋಭಾ ಕರಂದ್ಲಾಜೆ ಅವರ ಹೇಳಿಕೆ ಕೂಡ. ಸೊ ಇಬ್ಬರು ಕೇಂದ್ರ ನಾಯಕರು, ಒಬ್ಬರು ಕೇಂದ್ರ ಸಚಿವೆ, ಮಗದೊಬ್ಬರು ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಸಿ ಟಿ ರವಿಯವರು, ಅವರು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಏನಾಗಿ ಮಾತಾಡ್ತಿದ್ರು, ಸೊ ಹಾಗಾಗಿ ಅದು ಹಿಂದಿಯಲ್ಲಿ ಮಾತಾಡಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದು ಬರಬೇಕು, ಸೊ ಹಾಗಾಗಿ ಅದು ಬಂದಮೇಲೆ ತೋರಿಸ್ತೀನಿ ನಾನು. ಮೀನ್ವೈಲ್ ಇದು ಅವರು ಕಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಮ ಗಮನಕ್ಕೆ, ಕೇಂದ್ರ ಸರ್ಕಾರ ಎಲ್ಲರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಬರುವಲ್ಲಿ ಕೆಲಸ ಮಾಡ್ತಿದೆ. ಒಂದು ಮಾಹಿತಿ ಪ್ರಕಾರ ನಾಳೆ ಸಂಜೆ ಒಳಗಡೆ ಹೆಚ್ಚುವರಿ ವಿಮಾನ ನಿಲ್ದಾಣಕ್ಕೆ ಕನ್ನಡಿಗರು ಬಂದು ಇಳಿತಾರೆ ಬೆಂಗಳೂರಿಗೆ ಅನ್ನೋ ಸುದ್ದಿ ಇದೆ. ಲೆಟ್ಸ್ ವೇಟ್ ಅಂಡ್ ವಾಚ್, ಬಿಕಾಸ್ ಪ್ರತಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲಿ ಸೀನ್ಗಳು ಚೇಂಜ್ ಆಗ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ, ಕಾಬೂಲ್ನಲ್ಲಿ. ಸೊ ಹಾಗಾಗಿ ಆಗಲೇ ಜಾನ್ ಹೇಳ್ತಿದ್ರಲ್ಲ, ಕಾಬೂಲ್ಗೆ ಯಾರೂ ಬರಲ್ಲ ಅಂದ್ಕೊಂಡಿದ್ವಿ, ಕಾಬೂಲ್ನಲ್ಲಿ ಎಲ್ಲ ಹೆಡ್ ಕ್ವಾರ್ಟರ್ ಇದೆ, ಅಯ್ಯೋ ಪೊಲೀಸ್ ಹೆಡ್ ಕ್ವಾರ್ಟರ್ನ ಯಾವತ್ತೋ ಕ್ಯಾಪ್ಚರ್ ಮಾಡಿಬಿಟ್ರು ಅವರು ಇನ್ನೊಂದು ಸಿಟಿನಲ್ಲಿ, ಅದಾದ್ಮೇಲೆ ಕಾಬೂಲಿಗೆ ಬಂದಿದ್ದವ್ರು ಫೈನಲಿ ರಾಜಧಾನಿಗೆ ಅಟ್ಯಾಕ್ ಮಾಡೋಣ ಅಂತ. ಅಲ್ಲಿ ತನಕ ಅವ್ರ ಜಾನ್ ಏನು ಅಂದ್ಕೊಂಡಿದ್ರು ಅದೆಲ್ಲ ತಪ್ಪೇ ಆಗೋಯ್ತು, ಬಿಕಾಸ್ ಫೋರ್ಸ್ ಇದೆ ಇಲ್ಲಿ, ಏನೂ ಆಗಲ್ಲ, ಇದೊಂದು ಕ್ಯಾಪಿಟಲ್ ಸಿಟಿ ಅಂತೇನು ಅಂದ್ಕೊಂಡಿದ್ರು ಎಲ್ಲ ಮುಗಿದೋಯ್ತು. ಅಟ್ಯಾಕ್ ಮಾಡಿದ್ದಾಯಿತು, ಅವ್ರು ವಶಕ್ಕೆ ತಗೊಂಡಿದ್ದಾಯಿತು, ಅವರು ಹೇಳ್ದಂಗೆ ಕೇಳೋಂಗೆ ಮಾಡಿದ್ದಾಯಿತು, ಬಿಕಾಸ್ ಅವ್ರ ಕೈನ ಗನ್ ಇತ್ತು. ಅದಕ್ಕೆ ತಾಲಿಗನ್ ಸಾಮ್ರಾಜ್ಯ ಅಂತ ನಾವು ಹಾಕಿರೋದು ಅದೇ ಸಾಮ್ರಾಜ್ಯ. ಈಗ ಯಾರೇನೇ ನಾಯಕರು ಎಲ್ಲೇ ಕೂತ್ಕೊಂಡು ಬಂಬಳ ಹೊಡೀರಿ, ನಾವು ಶಾಂತಿ, ನಾವು ಎಲ್ಲ ಬದಲಾಗಿದ್ದೀವಿ. 90ರ ತಾಲಿಬಾನ್ ಬೇರೆ, ಈಗ ನಾವು ಬೇರೆ, ಏನೂ ಇಲ್ಲ, ಎಲ್ಲ ಒಂದೇ, ಇನ್ನೂ ಅಡ್ವಾನ್ಸ್ ಆಗ್ಬಿಟ್ಟಿದ್ದಾರೆ ಇವರು, ಅವ್ರಿಗಿಂತ ಇನ್ನೂ ಕಿರಾತಕ್ಕರೆ ಅಂತ ಅನಿಸೋಕೆ ಶುರು ಆಗ್ಬಿಟ್ಟಿದೆ. ಬಿಕಾಸ್ ಅವರ ಅವ್ರು ನಡೆದುಕೊಳ್ಳುತ್ತಿರುವ ರೀತಿ ಹಾಗಿದೆ ದೃಶ್ಯಾವಳಿಗಳಲ್ಲಿ. ಸೊ ಹಾಗಾಗಿ ಅಲ್ಲಿಯ ಅಫ್ಘಾನಿಸ್ತಾನದ ಪ್ರಜೆಗಳು ಕೂಡ ತಿರುಗಿ ಬಿದ್ದಿದ್ದಾರೆ ಹಲವಾರು ವಿಚಾರಗಳಿಗೆ. ಇವರು ಮಾತಾಡ್ಸಲ್ಲ, ಅವ್ರು ಮಾತಾಡೋದೆಲ್ಲ ಬರೀ ಗನ್ನೇ ಮಾತಾಡುತ್ತೆ, ಹಾಗಾಗಿ ಇನ್ನೂ ಪ್ರಾಬ್ಲಮ್. ಭಾರತೀಯ ರಕ್ಷಣೆಗೆ ಸನ್ನದ್ಧ ಸ್ಥಿತಿಯಲ್ಲಿ ಇಂಡಿಯನ್ ಏರ್ಫೋರ್ಸ್ IAF 24 ಗಂಟೆಗಳಿಂದ ಸನ್ನದ್ಧರಾಗಿದ್ದಾರೆ. ವಾಯುಸೇನೆ ನ್ಯೂಸ್. ಇಂಡಿಯನ್ ಏರ್ಫೋರ್ಸ್ ಅವರು ಇವಾಗೆಲ್ಲ 365 ದಿನ 24 ಗಂಟೆ ರೆಡಿಯಾಗೇ ಇರ್ತಾರೆ ಅವರು. ಸೊ ಏನಿವೆ ಈಗಂತೂ ಅವ್ರು ಇನ್ನೂ ಸೂಕ್ಷ್ಮ ವಿಚಾರ, ಅವರು ಈಗಾಗಲೇ ಇಟ್ಸ್ ಆಲ್ ಸೆಟ್ ಗೋ ಅಂತೀವಲ್ಲ, ಗೋ ಅಂತ ಹೇಳ್ಬೇಕಷ್ಟೇ ಯಾರು, ಇಲ್ಲ ಲೆಟ್ಸ್ ಗೋ ಅನ್ಬೇಕಷ್ಟೇ, ಅವ್ರು ಹೊರಟ್ಬಿಡ್ತಾರೆ. ಸೊ ಹಾಗಾಗಿ ಸೂಚನೆ ಕಾಯ್ತಾ ಇದ್ದಾರೆ, ಹೊಡೋದಕ್ಕೆ ಸಜ್ಜಾಗಿದೆ ಇಂಡಿಯನ್ ಏರ್ಫೋರ್ಸ್. ಭಾರತೀಯ ರಕ್ಷಣೆಗೆ ಸನ್ನದ್ಧವಾಗಿದೆ C-17 ಗ್ಲೋಬ್ ಮಾಸ್ಟರ್ ಏರ್ಕ್ರಾಫ್ಟ್, ಅದು ಹ್ಯೂಜ್ ಏರ್ಕ್ರಾಫ್ಟ್ ಅದು. ಸೊ ಹಾಗಾಗಿ ಅದನ್ನ ಈಗಾಗಲೇ ತುಂಬ ಸಾರಿ ನೋಡಿದ್ದೀರಿ, ಓಡಾಡ್ತಾ ಇದೆ ಅದು C-17 ಗ್ಲೋಬ್ ಮಾಸ್ಟರ್. ರಕ್ಷಣಾ ಇಲಾಖೆ ಸೂಚನೆಗೋಸ್ಕರ ಕಾಯ್ತಿದ್ದಾರೆ ವಾಯುಸೇನೆಯವರು, ಸನ್ನದ್ಧರಾಗಿ ನಿಂತಿದ್ದಾರೆ. ಇಟ್ಸ್ ಆನ್ ಟೋಸ್ ಅಂತೀವಲ್ಲ, ಅಂದರೆ ಕಾಲಿನ ತುದಿಗಾಲಲ್ಲಿ ನಿಂತಿರುವುದು ಅಂತ, ಆನ್ ಟೋಸ್ ಅಂತೀವಲ್ಲ ಆ ಥರ ರೆಡಿಯಾಗಿರ್ತಾರೆ ಅವ್ರು. ಯಾವಾಗಲೂ ರೆಡಿಯಾಗಿರ್ತಾರೆ, ಇದೇ ಸ್ವಲ್ಪ ರೆಡಿಯಾಗಿರ್ತಾರೆ. ಸೊ ರೆಡಿ ಅಂದ ತಕ್ಷಣ ಮೂವ್ ಅಷ್ಟೇ, ಅಲ್ಲಿ ಹೋಗಿ ಅಲ್ಲಿರೋರನ್ನೆಲ್ಲ ಕರ್ಕೊಂಡು ವಾಪಸ್ ಬರಬೇಕು. ಬಲಭಾಗದಲ್ಲಿ ಇತ್ತೀಚೆಗೆ ಮೊನ್ನೆ ರಾಯಭಾರಿ ಕಚೇರಿಯವ್ರನ್ನ ಕರ್ಕೊಂಬಂತಾರಲ್ಲ, C-17 ಗ್ಲೋಬ್ ಮಾಸ್ಟರ್, ಅದೇ ಏರ್ಕ್ರಾಫ್ಟ್
ಇಂಡಿಯನ್ ಏರ್ಫೋರ್ಸ್ ಅವರು ಹೋಗಿ ಕರ್ಕೊಂಬಂದರು. ಅಲ್ಲಿನ ಎಲ್ಲ ರಾಯಭಾರಿ ಸಿಬ್ಬಂದಿಗಳನ್ನು, ಈಗ ಅಲ್ಲಿ ಇರುವಂತಹ ನೂರಾರು ಮಂದಿ ಭಾರತೀಯರಿದ್ದಾರಲ್ಲಿ, ಬೇರೆ ಬೇರೆ ವರ್ಗದಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ, ಈಗ ಅವರೆಲ್ಲರೂ ಕೂಡ ಬರೋಕ್ಕೆ ಸಜ್ಜಾಗಿದ್ದಾರೆ. ರಕ್ಷಣಾ ಪಡೆ ಅವರೆಲ್ಲರನ್ನೂ ಕೂಡ ಕರ್ಕೊಂಬಂದು ಮೊನ್ನೆ ಗುಜರಾತ್ನ ಏರ್ಪೋರ್ಟಿಗೆ ತಂದು ಇಳಿಸಿದಾಗ ಅವ್ರನ್ನ ಬರಮಾಡ್ಕೊಂಡಂಥ ದೃಶ್ಯ. ಇನ್ನು ಎಡಭಾಗದಲ್ಲಿ ಅಲ್ಲಿನ ತಾಲಿಗನ್ ಸರ್ಕಾರದಲ್ಲಿ ಏನೇನಾಗ್ತಿದೆಯಪ್ಪ ಅಂತ ತೋರಿಸ್ತಿದ್ದೀವಿ. ಏರ್ಪೋರ್ಟ್ ಹತ್ರ ಅವರು ಕೂಡ ತುಂಬ ಸುತ್ತುವರೆದಿದ್ದಾರೆ. ಅಮೇರಿಕನ್ ಏರ್ಫೋರ್ಸ್ ಇರೋ ತನಕ ಸೆಕ್ಯೂರಿಟಿ ಇತ್ತು, ಬಟ್ ಅವರು ಒಟ್ಟ ಮೇಲೆ ಕಾಬೂಲ್ ಏರ್ಪೋರ್ಟ್ ಕಷ್ಟ. ಬಟ್ ಎನಿವೆ ಅದೆಲ್ಲ ಮಾತಾಡ್ತಿದ್ದಾರೆ, ಸಾಲ್ವ್ ಮಾಡ್ತಾರೆ ಅನಿಸುತ್ತೆ, ಪ್ರಾಬ್ಲಮ್ ಆಗಲಿಕ್ಕಿಲ್ಲ ನಮ್ಮ ಪ್ರಕಾರ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಹೌದು, ಇನ್ನೊಂದು ಕಡೆ ದುರಂತ ನೋಡಿ, ಇದು ಯಾವ ದೇಶ ಅಂದರೆ ಭಾರತ ಅಂತೀವಿ ನಾವು, ಆದರೆ ತಾಲಿಬಾನ್ ಪರ ಹೇಳಿಕೆಗಳು ಶುರುವಾಗ್ತಾ ಇದೆ ನಮ್ಮ ದೇಶದಲ್ಲಿ. ತಾಲಿಬಾನ್ ಪರ ಮಾತನಾಡಿದ್ದ ಉತ್ತರ ಪ್ರದೇಶದ ಸಂಸದ, ಇದೀಗ ಸಂಸದನ ಪುತ್ರನಿಂದಲೂ ತಾಲಿಬಾನ್ ಪರ ಮಾತು. ಇದಪ್ಪ ವರಸೆ, ಇದೇ ಕಾದಿದೆ. ಬ್ರೇಕಿಂಗ್ ನ್ಯೂಸ್. ಹಿಂದಿಯ ಮಾತು, ದುಶ್ಮನ್ ಎಲ್ಲಿದ್ದಾನೆ ಅಂದರೆ ನಮ್ಮ ಪಕ್ಕದಲ್ಲೇ ಇದ್ದಾನೆ, ಇದರ್ ಹೇ ಬಗಲ್ ಮೇಯೇ. ಉಗ್ರರನ್ನ ಸ್ವತಂತ್ರ ಹೋರಾಟಗಾರರಿಗೆ ಹೋಲಿಸಿದ್ದಂತಹ ತಂದೆ, ಇದೀಗ ತಾಲಿಬಾನ್ ಉಗ್ರರಿಗೆ ಧನ್ಯವಾದ ತಿಳಿಸಿದ ಪುತ್ರ. ಅದೇ ಬ್ಲಡ್ ಅಲ್ವಾ, ಸೊ ಆಶ್ಚರ್ಯ ಏನೂ ಇಲ್ಲ. ಯಥಾ ತಂದೆ ತಥಾ ಮಗ. ಎಂ ಪಿ ಶಫೀಕುರ್ ರೆಹಮಾನ್ ಪುತ್ರ ಮಮ್ಲೂಕರ್ ವಿವಾದಾತ್ಮಕ ಮಾತಾಡಿದ್ದಾರೆ. ಜಬ್ ಅಂಗ್ರೇಜೋ ಕಬ್ಜೆ ಮೇ ತೋ ತು ಸಾರಾ ಹಿಂದೂಸ್ತಾನ ಆಜಾದಿಗೆ ಅಬ್ಬಾಕಿ ಅಬ್ ಅಮೇರಿಕಾ ಕಬ್ಜ ಕರ ರಖಾ, ಪಹಲೆ ರಷ್ಯಾ ಮೇ ಥಾ, ಫಲ ಜಗಾ ಜಗಾ ಉನ್ಕಾ ಭೀ ಕಬ್ಜಾ, ವೋ ಭೀ ಆಜಾದ ರಹನಾ ಚಾಹತೆ, ಅಪನೆ ದೇಶ ಕೋ ಆಜಾದ ಕರಾನಾ ಚಾಹತೆ. ಯೇ ತೋ ಉನ್ಕಾ ಪರ್ಸನಲ್ ಮಾಮಲಾ ಹೈ, ಇಸ್ಮೇ ಹಮ್ ಕ್ಯಾ ದಖಲ್ ದೇಂಗೇ. ಅಪನೆ ದೇಶ ಕೋ ಆಜಾದ ಕರ್ನೆ ಕೆ ಲಿಯೆ ತಾಲಿಬಾನ್ ಕೆ ಜ಼ರಿಯೆ ಸೇ, ವಹಾಂ ತಾಲಿಬಾನ್ ಏಕ ತಾಕತ್ ಹೈ, ಔರ್ ವೋ ವೋ ಉಸ್ನೆ ಅಮೇರಿಕಾ ಕೋ ಪಾಂವ್ ನಹೀ ಜಬ್ನೆ ದಿಯೇ, ರಷ್ಯಾ ಕೆ ನಹೀ ಜಬ್ನೆ ದಿಯೇ, ಜಬ್ ಭೀ ಕೋಯಿ ಕಿಸಿ ಮೇ ಜೊ ಹೈ ಹಮಾರೇ ದೇಶ ಕಾ ಜಹಾಂ ತಕ್ ತಾಲ್ಲುಕ್ ಹೈ ವೋ ತಾಲಿಬಾನ್ ಜೊ ಹೈ ಹಮಾರೇ ದೇಶ ಕೆ ಸಾಥ್ ಹೈ. ಹಮಾರೇ ದೇಶ ಕೆ ಬಾರೇ ಮೇ ಉನ್ಹೋನೆ ಕುಚ್ ನಹೀ ಕಹಾ, ಉಸ್ಕೆ ಖಿಲಾಫ್ ಕಭಿ ನಹೀ ಬೋಲೆ, ತೋ ಇಸ್ಲಿಯೇ ಹಮ್ ಜೊ ಹೈ ತಾಲಿಬಾನ್ ಕೋ ಮುಬಾರಕಬಾದ್ ದೇತೆ. ದೇಖಿಯೇ ಜಹಾಂ ತಕ್ ತಾಲಿಬಾನ್ ಕಾ ತಾಲ್ಲುಕ್ ಹೈ ತೋ ವೋ ಏಕ ಮುದ್ದತ್ ಸೇ 20 ಸಾಲ ಸೇ ತೋ ಸುಪರ್ ಪಾವರ್ ಜಿತ್ನಿ ಭೀ ಹೈ, ಅಮೇರಿಕಾ ಹೈ, ಜಾಪಾನ್ ಹೈ, ಬರ್ತಾನಿಯಾ, ಇನ್ಸೆ ಲಡೆ. ಇಸ್ಸೆ ಪೆಹಲೆ 10 ಸಾಲ ರೂಸ್ ಸೇ ಲಡೆ. ಔರ್ ನಮ್ಮ ದೇಶದ ಇತಿಹಾಸ ಓದಬೇಕು ಆ್ಯಕ್ಚುಲಿ. ಅಲ್ಲಿಯ ಸ್ವತಂತ್ರ ಹೋರಾಟಕ್ಕೂ ಇಲ್ಲಿಯ ಸ್ವತಂತ್ರ ಹೋರಾಟಕ್ಕೂ ತುಂಬ ವ್ಯತ್ಯಾಸ. ಬ್ರಿಟಿಷರು ಹಿಂಗೆ ಗನ್ ಹಿಡ್ಕೊಂಡು ನಿಂತಾಗ ನಾವು ಮಾಡಿದ್ದು ಸತ್ಯಾಗ್ರಹ, ಆ ಮೂಲಕ ಸ್ವತಂತ್ರ ಪಡೆದದ್ದನ್ನು ಗಮನಿಸಬೇಕು, ಇನ್ನೂ ಆಳವಾಗಿ ಓದ್ಕೋಬೇಕು ಇವರೆಲ್ಲ ಅಂತ ಅನಿಸುತ್ತೆ. ಲೆಟ್ಸ್ ಮೂವ್ ಆನ್. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಿದೆ. ಇದರ ಮುಂದುವರಿದ ಭಾಗ ವಾಟ್ಸಪ್ ಮೂಲಕ ನಿಮ್ಮೆಲ್ಲರ ಅನುಮಾನ, ಪ್ರಶ್ನೆ, ಗೊಂದಲಗಳಿದ್ದರೆ ಅದಕ್ಕೆ ಪರಿಹಾರ ನಮ್ಮ ವಾಟ್ಸಪ್ ನಂಬರ್ 7977773753, 7977773753. ಜೊತೆಗೆ ನೀವು ನಮ್ಮ ವೆಬ್ಸೈಟ್ ಲಾಗಿನ್ ಆಗ್ಬೋದು, ಮಾಹಿತಿಗಳನ್ನು ಪಡ್ಕೊಳ್ಬಹುದು. www.moneycontrol.com/sanjeevani. ವೆಲ್ಕಮ್ ಬ್ಯಾಕ್. ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಹುತಾತ್ಮ ಯೋಧನ ಕುಟುಂಬಕ್ಕೆ ಭೇಟಿ ಕೊಡಬೇಕಾಗಿತ್ತು ಕೇಂದ್ರ ಸಚಿವರು, ಆದರೆ ಮಾಹಿತಿಯ ಕೊರತೆಯಿಂದ ಜೀವಂತವಾಗಿರೋ ಸೈನಿಕನ ಮನೆಗೆ ಹೋದರು ಸಾಂತ್ವನ ಹೇಳೋಣ ಅಂತ, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಆ ಘಟನೆ ಅಂದರೆ ಈ ಘಟನೆ ಗದಗ ತಾಲೂಕಿನ ಮುಳಗುಂದ ಪಟ್ಟಣದಲ್ಲಿ ನಡೆದಿದೆ. ಒಂದೂವರೆ ವರ್ಷದ ಹಿಂದೆ ರೈಲು ಅಪಘಾತದಲ್ಲಿ ಯೋಧ ಬಸವರಾಜ್ ಹಿರೇಮಠ ಮೃತಪಟ್ಟಿದ್ದರು, ಆದರೆ ಜಮ್ಮು ಕಾಶ್ಮೀರದಲ್ಲಿ ಸದ್ಯ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಯೋಧ ರವಿಕುಮಾರ್ ಕಟ್ಟಿಮನಿ ಮನೆಗೆ ಭೇಟಿ ಕೊಟ್ಟು ಯೋಗಕ್ಷೇಮ ವಿಚಾರಿಸಿ ಸೈನಿಕನ ಪತ್ನಿಗೆ ಸರ್ಕಾರಿ ನೌಕರಿ ಹಾಗೂ ಜಮೀನು ಕೂಡ ಭರವಸೆ ಕೊಟ್ಟರು. ಸಚಿವರ ತುರಾತುರಿ ಹೇಳಿಕೆಯಿಂದ ಹಾಲಿ ಯೋಧನ ಕುಟುಂಬಸ್ಥರು ತಬ್ಬಿಬಾಗೋದ್ರು. ಏನು ಹಿಂಗೆ ಹೇಳ್ತಾರಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು, ಏನಿದು ಅಂತ ಅವ್ರಿಗೂ ಆಶ್ಚರ್ಯ ಆಗೋಯ್ತು. ಅದಾದಮೇಲೆ ಸ್ಥಳದಲ್ಲಿದ್ದ ಕಾರ್ಯಕರ್ತನೊಬ್ಬ ಹಾಲಿ ಯೋಧ ರವಿಕುಮಾರ್ಗೆ ವಿಡಿಯೋ ಕರೆ ಮಾಡ್ದ, ಮಾತಾಡಿಸ್ದಾಗ ಗೊತ್ತಾಯಿತು, ಓ ಎಡವಟ್ಟಾಯ್ತೀನಿ, ಬದುಕಿದ್ದವ್ರ ಮನೆಗೆ ಬಂದ್ಬಿಟ್ಟಿದ್ದೀನಿ ನಾನು ಅಂತ. ಸ್ಥಳೀಯ ಬಿಜೆಪಿ ಮುಖಂಡರ ಮಾಹಿತಿ ಕೊರತೆಯಿಂದ ಕೇಂದ್ರ ಸಚಿವರು ಎಡವಟ್ಟು ಮಾಡ್ಕೊಂಡಿದ್ದಾರೆ.
ವಿದ್ಯುತ್ ಕಣ್ಣಮುಚ್ಚಾಲೆಯಿಂದ ರೈತರು ಕಂಗಾಲಾಗಿದ್ದಾರೆ. ಇದು ಬೀದರ್ ತಾಲೂಕಿನ ಸುದ್ದಿ. ಬೀದರ್ ತಾಲೂಕಿನ ರೈತರಿಗೆ ವಿದ್ಯುತ್ ಸಂಕಷ್ಟ ಶುರುವಾಗಿದೆ. ಹೊಲದಲ್ಲಿ ಒಣಗ್ತಾ ಇದೆ ಸೋಯಾ ಮತ್ತು ಕಬ್ಬು ಬೆಳೆ. ಏಕೆಂದರೆ ಸರಿಯಾದ ಟೈಮ್ಗೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿಲ್ಲ. ಹಾಗಾಗಿ ಕರೆಂಟ್ ಸರಿಯಾಗಿ ಬರದೇ ಹೋದರೆ ನೀರು ಪೂರೈಕೆ ಆಗಲ್ಲ, ಕಬ್ಬನ್ನ ನೀರಿಲ್ಲದೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಕಬ್ಬು, ಬಾಳೆ, ಸೋಯಾ ಎಲ್ಲ ಬೆಳಿಬೇಕು ಅಂದರೆ ನೀರು ಕಾಲಕಾಲಕ್ಕೆ ಬರಲೇಬೇಕು. ನೀರು ಬೇಕು ಅಂದರೆ ಕರೆಂಟ್ ಇರಬೇಕು, ಬೋರ್ ಮೂಲಕ ಎತ್ತಬೇಕು. ಆದರೆ ಕರೆಂಟ್ ಕೈ ಕೊಟ್ಟರೆ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಬೋರ್ವೆಲ್ನಲ್ಲಿ ನೀರಿದ್ದರೂ ಬೆಳೆಗಳಿಗೆ ಹರಿಸಲಾಗದ ಪರಿಸ್ಥಿತಿ. ಪ್ರತಿನಿತ್ಯ 2 ಗಂಟೆಯಷ್ಟು ವಿದ್ಯುತ್ ಸಿಗದೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಕೆಲವೊಮ್ಮೆ ವೋಲ್ಟೇಜ್ ಹೆಚ್ಚಿ ಮೋಟರ್ಗಳು ಕೂಡ ಹಾನಿ ಆಗೋಗ್ತಾ ಇದೆ. ಜೆಸ್ಕಾಂ ಅಧಿಕಾರಿಗಳಿಂದಲೂ ರೈತರಿಗೆ ನಿರ್ಲಕ್ಷ್ಯದ ಉತ್ತರ. ಏ ನೋಣ ಬಿಡ್ರಿ ಅಂತ ಅವರು ಬೆಳೆಗಳು ಒಣಗ್ತಾ ಇದ್ರು ಕೂಡ ಅಧಿಕಾರಿಗಳಿಂದ ನಿರ್ಲಕ್ಷ್ಯ. ವಿದ್ಯುತ್ ಸಮಸ್ಯೆ ಬಗೆಹರಿಸಿ ಹರಿಯದಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ರೈತರು. ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಸರ್. ಬಂದ್ರೆ 5 ನಿಮಿಷ ನಿಂದ್ರಲ್ಲ ದನ ಅದನ್ನು ಹರ್ಲತ್ತವ. ಇಲ್ಲಿ TC ಸುಡತ್ತಾವ. ಈ ಹೊನ್ನೆಡಿದಾಗ 2 TC ಸುಟ್ಟು, ನಂಬಲ್ಲಿ 2 TC ಸುಟ್ಟು, ಮೋಟ್ರ್ಗಳಾರ ಅವು 5 ನಿಮಿಷಕ್ಕೆ ಒಂದು ಎರಡೆರಡು ಸಲ ಮೂರು ಸಲ ನಾವು ಮೋಟ್ರ್ ತುಂಬಿಸ್ದೇವೆ. ಇದ್ದಿದ್ದು ಬೆಳೆ ಸೋಯಾಕ ಎಲ್ಲರೂ ಒಂದೊಂದ್ಸರಿ ನೀರು ಹಾಕೊಂಡ್ಮೇಲೆ ಅದು ನಮ್ಮ ಕೈದಾಗಿಲ್ಲ. ಈ ರೀತಿ ಆದ್ರೆ ರೈತರದ್ದು ಹೆಂಗೆ? ಅದೇ ಕರೆಂಟ್ ಪ್ರಾಬ್ಲಮ್, ವೋಲ್ಟೇಜ್ ಬರೋಬರ್ ಇಲ್ಲ, ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ ಅವ್ರ ಬಳಿ. ಎಷ್ಟು ಕೆಪಾಸಿಟಿ ಅದ, ಎಷ್ಟು ಬೇಕು, ಎಷ್ಟು TC ಅವ, ಎಷ್ಟು TC ಮೇಲೆ ಎಷ್ಟು ಲೋಡ್ ಅವ, ಯಾವ ರೀತಿ ಅದಕ್ಕೆ ನಾವು ಸಪ್ಲೈ ಮಾಡ್ಬೇಕಂಬುದು ಅದು ಭೀ ಅವ್ರಿಗೆ ಬಳಿ ಅರ್ಥ ಇಲ್ಲದಂಗೆ ಕಾಣಿಸ್ತದೆ. ಇದರಿಂದ ಏನಾಗತ್ತ ಅಂದ್ರೆ ಇಡೀ ಮೋಟ್ರ್ಗಳೆಲ್ಲ ಹೆಚ್ಚರ ಬರ್ತದಲ್ಲ, ಕರೆಂಟ್ ಹರಕಂಬರ್ತದೆ, 5 ನಿಮಿಷಕ್ಕೆ ಒಂದೊಂದ್ಸಲ ಟಿರಿ ಮಾಡ್ತಾನೆ. ಈ ರೀತಿಯಾಗಿ ಪೂರ ಎಲ್ಲ ಮೋಟ್ರ್ಗಳು ಅದೆಲ್ಲ ಇದಾಗಿ ಕಬ್ಬು, ಸೋಯಾ, ಉದ್ದು ಈ ಸುತ್ತಮುತ್ತ ಸಿಂಧಲ್ ಗ್ರಾಮ ಪಂಚಾಯತಿಯಲ್ಲಿ ಸೋಯಾ, ಉದ್ದು, ಹೆಸರು, ತೊಗರೆ ಈ ರೀತಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಆದರೂ ಕೂಡ ಸರಿಯಾಗಿ ಮಳೆ ಬರ್ತಾ ಇಲ್ಲ. ಆ ಮಳೆಯಲ್ಲಿ ಏನಪ್ಪ ಅಂದರೆ ಸಾಕಷ್ಟು ಬೆಳೆ ಏನಪ್ಪ ಅಂದರೆ ಒಣಗಿ ಏನಪ್ಪ ಅಂದರೆ ಎಲ್ಲ ಎಲ್ಲಿಂದಲೇ ರೈತರು ಕಂಗಾಲಾಗಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಇವತ್ತು ಪವರ್ ಸಪ್ಲೈನೂ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ. ಸ್ವಲ್ಪ ಏನೋ ಒಂದು ಆ ಒಂದು ಬೋರ್ವೆಲ್ ಬಾವಿಲಿಂದ ನೀರು ಹಾಕಿ ಸ್ವಲ್ಪ ಏನೋ ಒಂದು ಬೆಳೆ ಬೆಳೆಸ್ಬೇಕಂದ್ರೆ ಅದು ಕೂಡ ಏನಪ್ಪ ಕೈ ಕೊಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಆದರೆ ರೈತರು ಯಾವ ರೀತಿ ಬದುಕಬೇಕು? ನೇರವಾಗಿ ಬೀದರ್ಗೆ ಹೋಗ್ತಾ ಇದ್ದೀನಿ. ನನ್ನ ಸಹೋದ್ಯೋಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಮನ್ ಸಾಬ್. ನನ್ನ ಸಹೋದ್ಯೋಗಿ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಚಮನ್ ಸಾಬ್. ಗುಡ್ ಆಫ್ಟರ್ನೂನ್. ಇದಕ್ಕೆ ಪರಿಹಾರ ಏನು? ಬಿಕಾಸ್ ಅಧಿಕಾರಿಗಳೇ ಮಾಡಬೇಕು ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್. ಅವರು ಸರಿಯಾಗಿ ಉತ್ತರ ಕೊಡಲ್ಲ ಅಂದ್ರೆ ಯಾರನ್ನು ಕೇಳಬೇಕು? ಹೌದು ಹರೀಶ್ ನಾಗರಾಜ್, ಏನಂತಂದ್ರೆ ಈ ಬೀದರ್ ತಾಲೂಕಿನ ಯಕ್ತಾಪುರ ಗ್ರಾಮದ ಅಂತ ಹೇಳ್ಬಹುದು, ಏನು ಗ್ರಾಮದ ನಿತ್ಯ ಒಂದು ಸಂಕಷ್ಟವನ್ನು ಎದುರಿಸ್ತಾರೆ ಅಂತ ಹೇಳ್ಬಹುದು ಇಲ್ಲಿನ ರೈತರಾಗಿರ್ಬಹುದು. ಏನಂತ ಇದಕ್ಕೆ ಕರೆಂಟ್ ಕಣ್ಣಾಮುಚ್ಚಾಲೆಯಿಂದ ಯಕ್ತಾಪುರ ಮತ್ತ ಆಗಿರ್ಬಹುದು ತಡಪಳ್ಳಿ ಗ್ರಾಮದಾಗಿ ರೈತರು ಒಂದು ನಿತ್ಯ ಅಂದ್ರೆ ಏನು ಅವರು ಬೆಳೆಗಳಿಗೆ ನೀರು ಹರಿಸಬೇಕಾಗಿರುತ್ತೆ. ಪದೇ ಪದೇ ಇಲ್ಲಿನ ಮಳೆ ಕೂಡ ಈ ಭಾಗದಲ್ಲಿ ಕೈ ಕೊಡ್ತಿರುವುದರಿಂದ ಅಲ್ಲಿ ಜನರು ಕೂಡ ಹೈರಾಣಾಗಿದ್ದಾರೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಅವ್ರು ಬೋರ್ವೆಲ್ ಇದೆ ಮತ್ತು ಬೋರ್ ಇದೆ, ಹಾಗೂ ಬಾವಿಗಳಿದೆ. ಆ ಬಾವಿಯಿಂದ ನೀರು ಏನು ಪಂಪ್ ನೀರು ಹರಿಸಬೇಕಾಗಿರುತ್ತೆ. ಆ ಹರಿಸ್ಲಿಕ್ಕೆ ಅಂತಂದ್ರೆ ಇದು ಕರೆಂಟ್ ಕೂಡ ಅಲ್ಲಿನ ಜನರಿಗೆ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಅದು ಒಂದ್ ವೇಳೆ 7 ಗಂಟೆ ಕರೆಂಟ್ ಕೊಡುತ್ತೆ ಅಂತ ಅಧಿಕಾರಿಗಳು ಒಂದು ಹೇಳಿರುವಂತಹದ್ದು. ಆದ್ರೆ 7 ಗಂಟೆ ಅನ್ನೋದ್ರಿಂದ ಅದು 1 ಗಂಟೆ ಕೂಡ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ. ಆದ್ರೆ ಕರೆಂಟ್ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಅದೊಂದು ರೈತರ ಆರೋಪವಾಗಿದೆ. ಚಮನ್ ಸಾಬ್, ಆ ಗ್ರಾಮದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ರಾಜು ಅಂತ ಒಬ್ಬರಿದ್ದಾರೆ, ಗ್ರಾಮಸ್ಥರು, ಸ್ಥಳೀಯರು. ರಾಜು ಅವರೇ ನಮಸ್ಕಾರ ರೀ. ನಮಸ್ಕಾರ ಸರ್. ಏನಾತ್ರಿ ಸರ್? ಈಗ ಬೆಳೆ ಎಲ್ಲ ಹಾಕೊಂಡು ಕುಂತೀವಿ, ಮಳೆ ಹೆಂಗ್ ಕೈ ಕೊಟ್ಟವನೆ. ಹೌದು, ನೀರಿದೆಯಾ ನಿಮ್ಮ ಹತ್ರ? ನೀರಿದೆ, ಬೋರ್ವೆಲ್ ಇದೆ, ಸೋಯಾ, ತೊಗರೆ, ಉದ್ದು, ಹೆಸರು ಹಾಕೊಂಡಿದೀವಿ. ಅದಕ್ಕೆ ನೀರಂತೂ ಬೇಕೇ ಬೇಕು. ಅದಕ್ಕೆ ನೀರು ಬೇಕು. ಮಳೆ ಅವಲಂಬಿತ. ಮಳೆ 20 ದಿವಸದಿಂದ ಮಳೆ ಇಲ್ಲ. ಅಲ್ಲ ಸರಿ, ಮಳೆ ಇಲ್ಲ, ನೀರಿದೆಯಲ್ಲ, ಬಟ್ ನೀರು ಎತ್ತಕ್ಕೆ ಕರೆಂಟ್ ಇಲ್ಲ. ಸರ್ ಕರೆಂಟ್ ಪ್ರತಿದಿನ ಎಷ್ಟು ಗಂಟೆ ಕೊಡ್ತಾರೆ? ಪ್ರತಿದಿನ ಅವ್ರ ಪ್ರಕಾರ 7 ಗಂಟೆ ಕೊಡ್ಬೇಕು ಸರ್. ಅವ್ರ ಪ್ರಕಾರ? ನಿಜವಾಗಿ ಬರ್ತಿರೋದು ಎಷ್ಟು? ನಿಜವಾಗ್ಲಿ ಕೊಡೋಕೇನು ಸರ್, ಅದು ಒಂದ್ 5 ನಿಮಿಷ ಹಾಕ್ತಾರೆ ಮತ್ತೆ ಹೋಗ್ಬಿಡುತ್ತೆ, ಮತ್ತೊಂದು 15 ನಿಮಿಷ ಹಾಕ್ತಾರೆ ಮತ್ತೆ ಟ್ರಿಪ್ ಆಗುತ್ತೆ. ಸರ್ ಅಲ್ಲ, ಏನ್ ಹಿಂಗ ಹೇಳ್ತಿದ್ರು? 5 ನಿಮಿಷ ಕೊಡ್ತಾರೆ, 10 ನಿಮಿಷ ಕೊಡ್ತಾರೆ ಅಂದ್ರೆ ಏನ್ ಹಂಗೆ? ಅದೇನ್ ಅವ್ರಿಗೆ ಏನ್ ಹೇಳೋರಿಲ್ಲ, ಕೇಳೋರಿಲ್ಲ. ನೀವ್ ಹೋಗಿ ಕೇಳಿದ್ರ? ಹಾ, ಕೇಳಿದ್ವಿ. ಏನಂತಾರೆ? ಲೈನ್ ಫಾಲ್ಟ್ ಇದೆ, ಅದು ಇದೆ, ಇದು ಇದೆ. ಅಲ್ಲ, ಏನ್ ದಿನ ಲೈನ್ ಫಾಲ್ಟ್ ಇರುತ್ತಾ? ವರ್ಷ ಪೂರ್ತಿ, ತಿಂಗಳು ಪೂರ್ತಿ? ತಿಂಗಳು ಪೂರ್ತಿ ಹಿಂಗೆ ಹೇಳ್ತಿದ್ದಾರೆ. ಇದ್ಯಾವ ಜಸ್ಕಾಮ್ ಹಂಗಾರೆ? ಏನ್ ಜಸ್ಕಾಮ ಸರ್, ಏನು ಅಲ್ಲ, ನಾವು ಕೇಳ್ತಿರೋ ಸರ್. 1 ನಿಮಿಷ, ಈಗ ರೈತರಿಗೆ ನೀವು ಊರಲ್ಲಿ ನಿರಂತರ ಜ್ಯೋತಿ ಅಂತ ಕೊಟ್ಟಿದ್ರ, NGO ಅಂತೇಳಿ. ಹೌದು. NGO ಯಾರಿಗೆ ನೀಡಿದೆ ಸರ್? ಊರಲ್ಲಿ ಏನು ಬೆಳೆ ಬೆಳೆಸ್ತದ? ಹಳ್ಳಿಯಲ್ಲಿ ಏನ್ TV ನೋಡ್ಕೊಂಡು ಕುಡ್ಕೋಬೇಕಮ್ಮ ಜನರು? ಅಲ್ಲ, ಅದೇ NGO ಲೈನು 6 ತಾಸು ಕಂಟಿನ್ಯೂ
ನಾನ್ ಕೇಳೋದು ಅಲ್ಲ ಹಳ್ಳಿ ಭಾಗದಲ್ಲಿ ಜನಕ್ಕೆ ಕರೆಂಟ್ ಯಾಕಬೇಕು ಬಹಳ ಮುಖ್ಯವಾಗಿ ಬೆಳೆ ಬೆಳೆಯಬೇಕು ಬೆಳೆ ಬೆಳೆದರೆ ಹೊಟ್ಟೆ ತುಂಬೋದಲ್ಲ ಸರ್ ಇಲ್ಲ ಇವರು ಬೆಂಗಳೂರಲ್ಲಿ ಕೊಡ್ತಿದಾರಾ ಇಲ್ವಾ ಈಗ ಈಗ ಅದೇ ಪ್ರಾಬ್ಲಮ್ ಸರ್ ಈಗ ಏನ್ ಮಾಡ್ತೀರಿ ನೆಕ್ಸ್ಟ್ ರಾಜು ಅವರೇ ಓಕೆ ನೋಡೋಣ ಪ್ರತಿಭಟನೆ ಮಾಡ್ತೀನಿ ಅಂತೆಲ್ಲ ಹೇಳ್ತಿದಾರಂತೆ ಲೆಟ್ ಸಿ ಥ್ಯಾಂಕ್ ಯು ನಿಮ್ಮ ಮುಂದುವರಿತೆ ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇರಿ ಲಸಿಕೆ ಅಭಿಯಾನಕ್ಕೆ ದೊಡ್ಡ ಅಡಚಣೆಯಾಗಿದೆ ಆದರೆ ಇದೆಲ್ಲದರ ಮಧ್ಯೆಯೂ ಗೋಪಾಲ್ಗಂಜ್ನ ಒಂದು ಪಂಚಾಯಿತಿ ಕ್ಷೇತ್ರ ಶೇಕಡ 100% ವ್ಯಾಕ್ಸಿನೇಷನ್ ಮಾಡಿ ಮನಸ್ಸಿದ್ದರೆ ಮಾರ್ಗ ಇದೆ ಅನ್ನೋದನ್ನು ಸಾಬೀತುಪಡಿಸಿದೆ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಸ್ಪಷ್ಟ ಗುರಿ ಮತ್ತು ಖಚಿತ ಉದ್ದೇಶವಿದ್ದರೆ ಯಶಸ್ಸು ಖಂಡಿತ ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಗೋಪಾಲ್ ಗಂಜ್ನ ಮಾಂಜಾಗಡ್ನ ಗೌಸಿಯಾ ಪಂಚಾಯತ್ನವರು ಗೌಸಿಯಾ ಪಂಚಾಯತ್ ವ್ಯಾಪ್ತಿಯ ಬಹುತೇಕ ಹಳ್ಳಿಗಳು ಈಗ ಪ್ರವಾಹ ಪೀಡಿತವಾಗಿವೆ ಇಲ್ಲಿ ಯಾವುದೇ ಸಾರಿಗೆ ಸೌಲಭ್ಯವಿಲ್ಲ ಹೀಗಾಗಿ ಇಲ್ಲಿ ಲಸಿಕೆ ಅಭಿಯಾನ ನಡೆಸುವಂತದ್ದು ಬಹುದೊಡ್ಡ ಸವಾಲಾಗಿತ್ತು ಆದರೆ ಇದ್ಯಾವುದನ್ನೂ ಕೂಡ ಲೆಕ್ಕಿಸದ ಮಾಂಜಾಗಡ್ನ ಆರೋಗ್ಯ ಇಲಾಖೆ ಸಿಬ್ಬಂದಿ ಮನೆ ಮನೆಗೂ ದೋಣಿ ಮೂಲಕ ತೆರಳಿ ಜನರಿಗೆ ಲಸಿಕೆಯನ್ನು ಹಾಕಿದ್ದಾರೆ ಇಂದು ಗೌಸಿಯಾ ಗ್ರಾಮವು ಶೇಕಡ 100% ಲಸಿಕೆಯ ಗುರಿ ಸಾಧಿಸಿದೆ ಇಡೀ ಗೋಪಾಲ್ಗಂಜ್ ಇದರ ಬಗ್ಗೆ ಹೆಮ್ಮೆ ಪಡುತ್ತಿದೆ ಪಂಚಾಯತ್ 100% ವ್ಯಾಕ್ಸಿನೇಟೆಡ್ ಉಸ್ಕಾ ಶ್ರೇಯ ಜಾತಾ ಹೇ ಹಮಾರಿ ಮಾನನೀಯ ಬಿ ಡಿ ಓ ಸಾಹೇಬ್ ಕಾ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಂಝಾ ಕಾ ಔರ್ ಹಮಾರಿ ಜೋ ಎ ಎನ್ ಎಮ್ ಕಿ ದೀದಿ ಲೋಗ್ ಹೇ ಜೋ ಸಿಸ್ಟರ್ಸ್ ಹೇ ಉನ್ಹೊನೆ ನಾವ್ ಪೇ ಜಾ ಕರ್ಕೆ ಚೂಂಕಿ ಹಮಾರಾ ಪಂಚಾಯತ್ ಬಾಡ್ ಗ್ರಸಿತ ಹೇ ಉನ್ಹೊನೆ ನಾವ್ ಪೇ ಜಾ ಕರ್ಕೆ ಔರ್ ಪೈದಲ್ ಚಲ್ ಕರ್ಕೆ ಔರ್ ಜಾ ಕರ್ಕೆ ಏಕ್ ಏಕ್ ಲೋಗೋ ಕೋ ವ್ಯಾಕ್ಸಿನೇಟೆಡ್ ಕಿಯಾ ಗೌಸಿಯಾ ಪಂಚಾಯತ್ ಮುಖ್ಯಸ್ಥೆ ರಾಗಿಣಿ ಮಿಶ್ರಾ ಈ ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸು ಮಾಂಜಾಗಡ್ನ ಬಿ ಡಿ ಓ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ ನೀಡುತ್ತಾರೆ ಯಾಕಂದ್ರೆ ಇಲ್ಲಿನ ಆರೋಗ್ಯ ಸಿಬ್ಬಂದಿ ಪ್ರಾಣದ ಹಂಗನ್ನ ತೊರೆದು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಮನೆ ಮನೆಗೆ ಹೋಗಿ ಲಸಿಕೆಯನ್ನು ಹಾಕಿ ಮಾದರಿ ಎನಿಸಿಕೊಂಡಿದ್ದಾರೆ ಗೌಸಿಯಾ ಪಂಚಾಯತ್ನ ಎಲ್ಲಾ ಜನರಿಗೂ ಲಸಿಕೆಯ ಮೊದಲ ಡೋಸ್ ನೀಡಲಾಗಿದೆ ಗುರಿ ಸಾಧಿಸುವ ಇವರ ಹುಮ್ಮಸ್ಸು ಇತರ ರಾಜ್ಯಗಳಿಗೂ ಮಾದರಿಯಾಗಲಿ ಎಲ್ಲರೂ ಕೋವಿಡ್ ಲಸಿಕೆಯ ಗುರಿಯನ್ನ ಸಾಧಿಸುವಂತಾಗಲಿ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ನೆಟ್ವರ್ಕ್ ಇಲ್ಲಿಗೆ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು